ಇದೊಂದು ಚಿಕ್ಕ ಆಡಿಯೋ ಉಪಕರಣ. ಇದರಲ್ಲಿ ಅಡಿಭಾಗದಲ್ಲಿ ಇಲ್ಲಿ ಮೊಬೈಲ್ನ ಬ್ಯಾಟ್ರಿ ಹಾಕ್ಲಿಕ್ಕಾಗ್ತದೆ. ಆಮೇಲೆ ಇಲ್ಲಿ ಎದುರುಗಡೆ ಸ್ಪೀಕರ್ ಇದೆ, ಹಾಗೇ ಹಿಂದ್ಗಡೆ ಪೆನ್ ಡ್ರೈವ್ ಇದೆ. ಈ ಪೆನ್ ಡ್ರೈವ್ನಲ್ಲಿ ನಮಗೆ ಬೇಕಾದಂಥ ಮ್ಯೂಸಿಕನ್ನು ಅಥವಾ ಶಬ್ದಗಳನ್ನು ರೆಕಾರ್ಡ್ ಮಾಡಿ. ಆ್ಯಕ್ಚುಲಿ ನಾನೇನು ಮಾಡ್ತಾನೆ ಅಂತ ಹೇಳಿದರೆ, ಇಂಟರ್ನೆಟ್ನಿಂದ ಸೌಂಡ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು, ಪ್ರಾಣಿಗಳ ಸೌಂಡ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು, ಅದು ಚಿಕ್ಕ ಚಿಕ್ಕ ಫೈಲ್ ಇರ್ತದೆ, ಅದನ್ನು ಆಡಿಯೋ ಎಡಿಟರ್ ಸಾಫ್ಟ್ವೇರ್ನಲ್ಲಿ ನನಗೆ ಬೇಕಾದ ಹಾಗೆ ಎಡಿಟ್ ಮಾಡಿಕೊಂಡು, ಅಂದರೆ ಅದರ ಟ್ರೆಬಲ್ ಆರ್ ಬಾಸ್ ಕಡಿಮೆ ಮಾಡೋದು, ಯಾಕಂದ್ರೆ ಸ್ವಲ್ಪ ಕರ್ಕಶ ಶಬ್ದ ಬರಬೇಕು ಅದಕ್ಕೆ, ಹಾಗೆಯೇ ಅದರ ಸೌಂಡ್ ಆ್ಯಂಪ್ಲಿಫೈ ಮಾಡಿ ಅದನ್ನು ಪೆನ್ ಡ್ರೈವಿಗೆ ಕಾಪಿ ಮಾಡಿಕೊಂಡು ಲ್ಯಾಪ್ಟಾಪ್ನಿಂದ ಅದೇ ಪೆನ್ ಡ್ರೈವನ್ನು ಈ ಇನ್ಸ್ಟ್ರೂಮೆಂಟಿಗೆ ಹಾಕ್ತೇನೆ. ಇನ್ಸ್ಟ್ರೂಮೆಂಟಿಗೆ ಹಾಕಿ ಇಲ್ಲಿ ಒಂದು ಸ್ವಿಚ್ ಇದೆ, ಈ ಸ್ವಿಚ್ಚನ್ನು ಆನ್ ಮಾಡಿದ ಕೂಡಲೇ ಇದು ಶಬ್ದ ಮಾಡಲಿಕ್ಕೆ, ನಾನು ರೆಕಾರ್ಡ್ ಮಾಡಿರುವಂಥ ಶಬ್ದ ಬರಲಿಕ್ಕೆ ಶುರು ಆಗ್ತದೆ. ಈ ಉಪಕರಣವನ್ನು ಕೊಕ್ಕೋದ ಗಿಡದ ಮೇಲೆ ಇಟ್ಟು ಬಿಡ್ತೇನೆ. ಹೀಗೆ ಕೊಕ್ಕೋದ ಗಿಡದ ಮೇಲೆ ಇಟ್ಟು ಬಿಡ್ತೇನೆ. ಇದು ಸಾಮಾನ್ಯ 2:30 to 3 hours ಈ ರೀತಿ ಬೊಬ್ಬೆ ಹೊಡಿತಾ ಇರ್ತದೆ. ಈಗ ಒಂದು ಬೇರೆ ಸೌಂಡ್ ಮಾಡೋಣ. ಇದು ಸಿಂಹ ಬೊಬ್ಬೆ ಹೊಡೆಯುವಂಥದ್ದು, ಸಿಂಹದ ಗರ್ಜನೆ. ಇದು ಗೊರಿಲ್ಲಾ ಸೌಂಡ್ ಅಂತೆ. ಇದು ನಾಯಿ ಕಿರ್ಚಾಡುವಂಥದ್ದು, ಹುಲಿಯ ಗರ್ಜನೆ. ಹೀಗೆ ಹಲವು ರೀತಿಯ ಶಬ್ದಗಳನ್ನು ಇದರಲ್ಲಿ ಒಂದು 30 to 30 files ಹಾಕಿದ್ದೇನೆ. ಈ 30 files ಇಲ್ಲಿ ಗಿಡದ ಮೇಲೆ ಇಟ್ಟಲ್ಲಿಂದಲೇ ಶಬ್ದ ಮಾಡ್ತಾ ಇರ್ತದೆ.